ಗ್ರಾಮದಲ್ಲಿ ಗುರುವಂದನ ಕಾರ್ಯಕ್ರಮ. ಹರಮುನಿದರು ಗುರು ಕಾಯುವನು. ಹಣವಾಳ ಕನಕಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಣವಾಳ ಗ್ರಾಮದ ಶ್ರೀ ದುರ್ಗಾದೇವಿ ದೇವಸ್ಥಾನದ ಆವರಣದಲ್ಲಿ ಗುರುವಂದನಾ ಕಾರ್ಯಕ್ರಮ ಶುಕ್ರವಾರದಂದು ಜರುಗಿತು. ಸಮಾರಂಭದ ಉದ್ಘಾಟನೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಕಮ್ಮ ಈರಣ್ಣ ಕುರಿ ನೆರವೇರಿಸಿ ಮಾತನಾಡಿ, ಸಮಾಜದಲ್ಲಿ ಗುರುವಿಗೆ ಅತ್ಯಂತ ಮಹತ್ವದ ಸ್ಥಾನವನ್ನು ಕಲ್ಪಿಸಲಾಗಿದೆ. ಇದಕ್ಕೆ ಪೂರ್ವಕ ಎಂಬಂತೆ ಗುರು ಮನೆಯಲ್ಲಿ ತಾಯಿಯಾಗಿ, ಶಾಲೆಯಲ್ಲಿ ಗುರುವಾಗಿ ಅನುಗ್ರಹ ಆಶೀರ್ವಾದ ಮೂಲಕ ಉನ್ನತ ಸ್ಥಾನ ಪಡೆದುಕೊಳ್ಳುತ್ತಾರೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕ ಹನುಮಂತಾರೆಡ್ಡಿ ಹಾಗೂ ರಾಮಕೃಷ್ಣ ಸೇರಿದಂತೆ ಸರ್ಕಾರಿ ಶಾಲೆಯ ಹಿರಿಯ ಹಾಗೂ ಕಿರಿಯ ಶಾಲೆಯ ಶಿಕ್ಷಕರನ್ನು ಗೌರವಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಂಜುನಾಥ್ ಯೋಗೇಶ್ ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷ ದತ್ತಾತ್ರೇಯ ಶೆಟ್ಟಿ, ಬಸವರಾಜ್ ಸೇರಿದಂತೆ ಗ್ರಾಮದ ಮುಖ್ಯಸ್ಥರು, ಸದಸ್ಯರು, ಶಿಕ್ಷಣ ಪ್ರೇಮಿಗಳು ಪಾಲ್ಗೊಂಡಿದ್ದರು. ಈ ಗ್ರಾಮಕ್ಕೆ ನಾ ಶಿಕ್ಷಕನಾಗಿ ಬಂದಿದ್ದಿಲ್ಲ, ಇಲ್ಲೇ ಗುಂಡೂರ ಮನೆಗೆ ವಸತಿಗೆ ಬಂದೆ. ಸಾಯಂಕಾಲ ಅಲ್ಲಿಂದ ಬಂದು ಸತ್ರಾಜ್ ಕ್ಯಾಂಪ್ಗೆ ನನ್ನನ್ನು ಹಾಜರುಪಡಿಸ್ಕೊಂಡು, ತದನಂತರ ಸತ್ರಾಜ್ ಕ್ಯಾಂಪಿಗೆ ಹೋದ್ರೆ ಅಲ್ಲೇ ಒಂದು ವಾರ ಕೆಲಸ ಮಾಡಿದೆ. ತದನಂತರ ಮತ್ತೆ ಏನ್ ಮಾಡಿದ್ರು, ಸರ್ ನಿಮ್ ಕೆಲಸ ಅಲ್ಲಿಲ್ಲ, ಬೇರೆ ಕಡೆ ಇದೆ ಅಂತ ಹೇಳಿದ್ರು. ಮತ್ತೆ ಅಲ್ಲಿ ಇಬ್ರು ಇದ್ವಿ, ನಿಮ್ಮ ಒಪ್ಪಾತ ಆದ್ಮೇಲಪ್ಪ ಅಂತ ಹೇಳಿ ಸ್ವಲ್ಪ ಭಯ ಆಯ್ತು, ಶುರುವಾಯ್ತು. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ನೋಡೋಣ ಅಂತ ಹೇಳಿದಾಗ, ಸರ್ ನೀವು ನಾಳೆ ಸತ್ರಾಜ್ ಕ್ಯಾಂಪಿಗೆ ಬರ್ರಿ, ನಿಮ್ಮನ್ನ ನಿಮ್ಮ ಶಾಲೆಗೆ ಕರ್ಕೊಂಡು ಹೋಗ್ತೀವಿ ಅಂತ. ಆಯ್ತು ನೋಡ್ರಪ್ಪ ಅಂತ ಹೇಳಿ ರೆಡಿ ಆದೆ. ಅವಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಬುಳ್ಳಪ್ಪನವರಿದ್ರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಆ ಬುಳ್ಳಪ್ಪನವರು ಮತ್ತು ತಿಮ್ಮಾರೆಡ್ಡಿ ಅವರು ಕಾರ್ಯದರ್ಶಿಯಾಗಿರ್ತಕ್ಕಂಥವ್ರಿದ್ರು. ಅವರು ವಿಪಟ್ಟಾಭಿಯಾನ ಕ್ಯಾಂಪಿಗೆ ಕರ್ಕೊಂಡು ಹೋದ್ರು. ಈಗ ಇರ್ತಕ್ಕಂಥ ಸತ್ರಾಜ್ ಕ್ಯಾಂಪಿನ ಮೇಲೆ ಇರ್ತಕ್ಕಂಥ ಗ್ರಾಮ ಅಲ್ಲಿ ಕರ್ಕೊಂಡು ಹೋದಾಗ ಶ್ರೀರಾಮನ ದರ್ಶನ ಮಾಡಿಸಿದ್ರು. ಮೊದಲು ರಾಮನ ಗುಡಿ ಇದೆ, ಫಸ್ಟ್ ಎಂಟ್ರೆನ್ಸ್ಗೆ ಆಗ್ತಕ್ಕಂಥದ್ದು ನಿಮ್ಗಾಗಲೇ ಗೊತ್ತಿರ್ತಕ್ಕಂಥದ್ದು. ಮೊದಲು ಇವಾಗ ಏನಾಗಿದೆ ಅನ್ನೋ ಗೊತ್ತಿಲ್ಲ. ಅಲ್ಲೇ ಆ ಒಂದು ಸಂದರ್ಭದೊಳಗೆ ಹೋದಾಗ ಅಲ್ಲೆಲ್ಲ ಸುತ್ತಮುತ್ತಲು ನೋಡಿದ್ವಿ, ಪಟ್ಟಾಭಿರಾಮ ಮನೆ ಒಂದೇ ದೊಡ್ಡದಿತ್ತು, ಅಲ್ಲೇ ಕೆಲವು ಮನೆಗಳು ಮಾತ್ರ ಇದ್ದವು. ಪಂಚಾಯತಿಗೆ ಬಂದ್ವಿ ಮರಳಿ, ಮತ್ತೆ ಸರ್ ಏನ್ ಮಾಡೋಣ ಅಂದಾಗ ಇಲ್ಲೇ ಹುಗಾರ್ ಸರ್ ಅವರು ಶಿಕ್ಷಣ ಸಂಯೋಜಕರಿದ್ರು, ವಿದ್ಯಾಸಾಗರ್ ಸರ್ ಮತ್ತು ಹುಗಾರ್ ಸರ್ ಅವರು ಕೂಡ ಕುಂತ್ಕೊಂಡು ಅವ್ ಮಾತಾಡಿದ್ವಿ. ಇಲ್ಲ ಸರ್, ಇಲ್ಲೇ ಗ್ರಾಮ ಪಂಚಾಯತಿಯ ತಿಮ್ಮಾರೆಡ್ಡಿ ಸರ್ ಕಾರ್ಯದರ್ಶಿಗಳು ಕೇಳಿದ್ರು, ಸರ್ ನೀವೆಲ್ಲಿ ಕಲಿಸ್ತೀರಿ ಅಂತ. ಸರ್ ನೀವೆಲ್ಲಿ ಕಟ್ಟಿ ಮೇಲೆ ಕುಂತ್ಕೊಂಡು ಕಲಿಸಂದ್ರೆ ಕಲಿಸ್ತೀನಿ, ಶ್ಯಾಣ ಬಸಪ್ಪನ ಗುಡಿ ಕುತ್ಕೊಂಡ್ರೆ ಕುಂದಿರ್ತೀನಿ, ದುರ್ಗಾದೇವಿ ದೇವಸ್ಥಾನದ ಕುಂದ್ರಂತ ಕುಂದಿರ್ತೀನಿ, ನೀವೆಲ್ಲಿ ಅಂತೀನಿ ಅಲ್ಲಿ ಕುತ್ಕೊಂಡು ನನ್ನ ಸಮಯ ಆಗೋವರೆಗೆ ನಾನು ಕಾರ್ಯ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು.